ಎಲ್ಲಿಂದ ಬಂದಿರೋದು? ಹಾಸನಿಂದ ಬಂದಿರೋದು. ಹಾಸನಿಂದನಾ? ಏನ್ ರಾಜ್ ಪುನೀತ್ ರಾಜ್ಕುಮಾರ್ ಸಮಾಧಿ ಅವ್ರು ನೋಡ್ಬೇಕು ಅಂತಾನೆ ಬಂದಿದ್ದ. ನಾವು ತುಂಬಾ ವರ್ಷದಿಂದ ಮಾಡಿದ್ವಿ. ಇವತ್ತು ತುಂಬಾ ಅಭಿಮಾನಿ, ಚಿಕ್ಕ ವಯಸ್ಸಿಂದ ಅಭಿಮಾನಿ. ಅವ್ರದ್ದು ಚಿಕ್ಕ ವಯಸ್ಸಿಂದ ಫೋಟೋ ಎಲ್ಲ, ಚಿಕ್ಕ ವಯಸ್ಸಿಂದ ಪೇಪರ್ಸ್ ಎಲ್ಲ ಕಟ್ ಮಾಡಿ ಇದು ಆಲ್ಬಮ್ ಎಲ್ಲ ಮಾಡಿಟ್ಟಿದ್ದೀನಿ. ಸತ್ತೋಗಿದ್ದು ತುಂಬಾ ಬೇಜಾರಾಯ್ತು. ಈಗ ಬಂದು ಸ್ವಲ್ಪ ವಿಶ್ರಮ ಆಯ್ತು. ಮುಂಚೆ ಯಾವಾಗಾದ್ರೂ ಡೈರೆಕ್ಟ್ ಮೀಟ್ ಆಗಿದ್ರ? ಅವ್ರ ಫ್ಯಾಮಿಲಿ ಅವ್ರನ್ನಾದ್ರೂ ಮೀಟ್ ಆಯ್ತ? ರಾಜ್ಕುಮಾರ್ ಅವರು ನಮ್ಮ ಬ್ರದರ್ ಮೀಟ್ ಆಗಿದೆ. ಓಕೆ, ನಿಮ್ಮ ಕುಟುಂಬ ಎಲ್ಲ ರಾಜ್ಕುಮಾರ್ ಫ್ಯಾಮಿಲಿ ಅಭಿಮಾನಿ? ಇವರು ಇಲ್ಲ ಅಂತ ನಿಮಗೆ ತಿಳಿದಾಗ ಎಲ್ಲಿದ್ರಿ? ನಿಮ್ಗೆ ಏನು ಅನಿಸ್ತು? ಅವಾಗ ನಾವು ಹಾಸನಲ್ಲಿದ್ವಿ, ತುಂಬಾ ದುಃಖ ಆಯ್ತು. ಓಕೆ, ತುಂಬಾ ನೋವಾಯ್ತು. ಹೌದಾ? ನಿಮ್ಮ ಫ್ಯಾಮಿಲಿ ಎಲ್ಲ ಏನ ದುಃಖ ಪಟ್ರ ಎಲ್ಲಾರು? ನಿಜ, ನಮ್ಮ ಮನೆಯಲ್ಲೇ ಒಂದು ಸಾವಾಯ್ತು ಅನ್ನೋ ತರ ನಾ ಫೀಲ್ ಮಾಡಿದೆ. ಓಕೆ, ನಿಮ್ಮ ಅದಕ್ಕೋಸ್ಕರ ಬಂದಿದ್ದೀರಾ? ಏನು? ಹೌದು, ನೋಡ್ಬೇಕು ಅನ್ಕೊಂಡೆ ಬಂದಿದ್ದೀನಿ ಸರ್. ಹಾಸನಿಂದ ಬಂದಿದ್ದೆ. ಮಣ್ಣ ತರನೇ ಅನ್ಕೊಂಡು ತುಂಬಾ ಬೇಜಾರಾಯ್ತು. ನಮ್ಮ ಮನೆಯಲ್ಲಿ ಒಬ್ರು ವ್ಯಕ್ತಿ ಮಿಸ್ ಮಾಡ್ತಾ ಇದ್ದೀನಿ ಅನ್ನೋ ತರ ಫೀಲ್ ಆಯ್ತು. ಒಂದು ವರ್ಷ ಕಂಪ್ಲೀಟ್ ಆಗಿದೆ. ನಮ್ಗೆ ಆಗ ಅನ್ನಿಸ್ತು, ಇದೇನ್ ಜಾತ್ರೆ ಬಂದ್ಬಿಟ್ಟಿದೀವ ನಾವು ಅನ್ನೋ ತರ ಫೀಲ್ ಆಯ್ತು. ಯಾವ್ದೋ ಒಂದು ಜಾತ್ರೆಗೆ ಬಂದಿದೀವಿ ಅನ್ನೋ ತರ ಫೀಲ್ ಆಯ್ತು. ಮತ್ತೆ ಬರ್ತಾ ಇರ್ತಾರ ಈ ಕಡೆ? ಬಂದಾಗ ಮಿಸ್ ಇಲ್ದಲೇ ಬರ್ತೀವಿ. ನಿಮ್ಮ ಹಾಸನಲ್ಲಿ ಯಾವಾಗಾದ್ರೂ ಬಂದಿದ್ರೆ ಅವರು ಬಂದಿರ್ತಾರೆ, ಬಟ್ ನಮಗ ಕ್ರೌಡ್ ಅಲ್ಲಿ ಹೆಲ್ಮೆಟ್ ಮಾಡಕ್ಕಾಗುತ್ತೆ. ಬಂದಿದ್ದ ತುಂಬಾ ಫಂಕ್ಷನ್ ಗೆಲ್ಲ ಬಂದಿದ್ದಾರೆ. ಪುವರ್ ಫೇವರೇಟ್ ಮೂವಿ ಯಾವುದು? ಮಿಲನ. ಇವನ್ ಚಿಕ್ಕ ವಯಸ್ಸಲ್ಲಿ ಒಂದು 50 ಸರಿನೂ ನೋಡಿದಾನೆ. ಹೌದಾ? ಏನೇನ್ ಮಾಡಿದಾರೆ ಕ್ರೇಜಿ ಫ್ಯಾನ್ ಅಂದ್ರೆ? ಈ ತರ ನ್ಯೂಸ್ ಪೇಪರ್ ಯಾವ್ದೇ ಫೋಟೋ ಬರಲಿ ಮಿಸ್ ಮಾಡ್ದಲೆ ಕಟ್ ಮಾಡಿ ಆಲ್ಬಮ್ ಮಾಡಿ ಪೇಸ್ಟ್ ಮಾಡ್ತೀನಿ. ಅದ್ರ ಪ್ರತಿ ಮೂವಿನ ನಾನು ಸಂಡೆ ಪಕ್ಕ ಶೋ ಹೋಗಿ ಹೋಗ್ತೀನಿ ಫ್ಯಾಮಿಲಿ ಕರ್ಕೊಂಡು. ಫಸ್ಟ್ ನಿಮ್ ಕೇಳಿದಾಗ ಏನ್ ಅನಿಸ್ತು? ಅವ್ರಿಲ್ಲ ಹೋಗಿದ್ದಾರೆ. ನಾನು ಸ್ಕೂಲಲ್ಲಿ ಹೋಗಿದ್ದೆ, ಸ್ಕೂಲಿಂದ ಬಂದು ಗಿರೋಡೆ ಹೇಳ್ತಿದ್ರು, ನಾವು ಗಾಬರಿ ಇದ್ದೀವಿ. ನಾನು ನೋಡಿ ನೀನು ತುಂಬಾ ದುಃಖದಲ್ಲಿ ಇದ್ದಿ. ಅವರು ಹೋಗಿದ್ದೆ, ಒಂದ್ ಎರಡು ದಿನ ಆಯ್ತು ಅದೆಲ್ಲ. ಬೆಂಗಳೂರಿಗೆ ಬರ್ಬೇಕು ಅಂತ ಅನ್ಕೊಂಡ್ರೆ ಆಗ್ಲಿಲ್ಲ ಕ್ರೌಡ್ ನೋಡಿ. ಓಕೆ ಮೇಡಮ್, ಈಗ ಬೇರೆ ಕಡೆ ಬೇರೆ ತರ ನ್ಯೂಸ್ ಆಗ್ತಾ ಇದೆ ಅಂದ್ರೆ ಅಭಿಮಾನಿಗಳು ಜಗಳದಿಂದ ಇವರಿಗೆ ಒಂದು ಬ್ಯಾಡ್ ನೇಮ್ ತರ ಆಗ್ತಿದೆ. ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತಾರ ಅಂದ್ರೆ ಈ ತರ? ಅಲ್ಲ, ನಿಮ್ದು ಈ ತರ ಒಳ್ಳೆ ಪುನೀತ್ ರಾಜ್ಕುಮಾರ್ ಪ್ರಸಾದ್ ಬಗ್ಗೆ ಗೊತ್ತಿರೋರು ಯಾರು ಮಾತಾಡಲ್ಲ, ಮಾತಾಡಬಾರ್ದು. ಹೌದು, ಬೇರೆಯವ್ರು ಏನಾರು ಮಾಡ್ಕೊಳ್ಳಿ, ಅವ್ರ ಬಗ್ಗೆ ಮಾತಾಡಕ್ಕೆ ಒಳ್ಳೆ ಕ್ಯಾರೆಕ್ಟರ್ ಇರೋರನ್ನ ಯಾರಿಗೂ.